ಇಲ್ಲಿ ಹುಬ್ಬಳ್ಳಿಯಲ್ಲಿರುವಂಥ ಸರ್ಕಾರಿ ಶಾಲೆ ಇದೆ, ಮದರ್ ತರಸ ಕಾಲೋನಿಯಲ್ಲಿ. ಸರ್ಕಾರಿ ಶಾಲೆಯಲ್ಲಿ 15 ವರ್ಷಕ್ಕಿಂತ ಹೆಚ್ಚು ಯಾವುದೇ ರೀತಿಯಾಗಿ ಬಾತ್ರೂಮ್ ಫೆಸಿಲಿಟಿ ಇಲ್ಲ, ಮಕ್ಕಳಿಗೆ ಬೇಕಾದಂಥ ಯಾವುದೇ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಶಾಲೆಯವರು ಕೂಡ ಹಲವು ಬಾರಿ ಇದನ್ನು ಮನವಿಯನ್ನು ಕೊಟ್ಟಿರ್ತಾರೆ. ಅಲ್ಲಿ ಸಾರ್ವಜನಿಕರು, ಶಿಕ್ಷಣ ಇಲಾಖೆಗೆ ಹಾಗೂ ಸರ್ಕಾರದ ಇಲಾಖೆ ಎಲ್ಲರ ಗಮನ ತಂದಿರ್ತಾರೆ. ಅಲ್ಲಿರುವಂಥ ಜನಪ್ರತಿನಿಧಿಗಳಾಯಿತು, ಯಾರಾಯಿತು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ನಾವು ಇವತ್ತು ಸಂಘಟನೆ ವತಿಯಿಂದ ನಮ್ಮ ಗಮನಕ್ಕೆ ಬಂದ ತಕ್ಷಣವೇ ನಾವು ತುಂಬ ಸರಿ ಮೌಖಿಕ ಹೇಳಿದ್ವಿ, ಆನಂತರ ಅವ್ರು ಯಾವುದೂ ಕ್ರಮ ತಗೊಂಡಿಲ್ಲ. ಹಾಗಾಗಿ ನಮ್ಮ ಸಂಘಟನೆಯಿಂದ, ನಮ್ಮ ಜಿಲ್ಲಾಡಳಿತದಿಂದ, ಎಲ್ಲ ನಮ್ಮ ಜಿಲ್ಲಾ ಘಟಕದಿಂದ ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಸರ್ಕಾರದ ಯಾವುದೇ ಶಾಲೆ ಆಗಲಿ ದಯವಿಟ್ಟು ಅದನ್ನು ಜನಪ್ರತಿನಿಧಿ, ಸರ್ಕಾರ, ಶಿಕ್ಷಣ ಇಲಾಖೆ ಯಾರೇ ಆದರೂ ಅದರ ಹತ್ರ ಗಮನ ಹರಿಸಿ ಮಕ್ಕಳಿಗೆ ಏನು ಸೌಲಭ್ಯ ಇದೆಯಲ್ಲ ಆ ಸೌಲಭ್ಯವನ್ನು ಎಲ್ಲ ಶಾಲೆಗೆ ಒದಗಿಸ್ಕೊಡಿ. ಈಗ ಮೊದಲಾಗಿ ಒಂದು ಸಮಸ್ಯೆ ಕಾಡ್ತಾ ಇದೆ, ಶಬರಿನಗರದಲ್ಲಿ ಇರುವಂಥದ್ದು ಮದರ್ ತೆರೇಸಾ ಸ್ಕೂಲ್ ಇರುವಂಥದ್ದು, ಸರ್ಕಾರಿ ಶಾಲೆಗೆ ಏನು ಅವಶ್ಯಕತೆ ಇದೆಯಲ್ಲ ಅದನ್ನು ಎಲ್ಲ ಸೌಲಭ್ಯಗಳನ್ನು ಸರ್ಕಾರದಿಂದ ಒಂದು ವ್ಯವಸ್ಥೆ ಇದೆ ಪೂರೈಸುವಂಥದ್ದು, ಅದನ್ನು ಸರ್ಕಾರ ಯಾವುದೇ ರೀತಿಯಲ್ಲಿ ಪೂರೈಸ್ತಾ ಇಲ್ಲ. ಅವರ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ನಾವು ಹೋರಾಟ ಮಾಡಿ ಆ ಶಾಲೆಗೆ ಏನು ವ್ಯವಸ್ಥೆ ಇದೆಯಲ್ಲ ಅದನ್ನು ನೀವು ಸರಿಯಾಗಿ ಸೌಲಭ್ಯವನ್ನು ಕೊಡಲೇಬೇಕು ಅನ್ನೋದು ನಮ್ಮದು ಆಗ್ರಹ. ಮದರ್ ತೆರೇಸಾ ಕಾಲೋನಿ ಅಂತ ಐತೆ ಸರ್ ಗದಗ ರೋಡ್ನಾಗ. ಅಲ್ಲಿ ಯಾವ ಥರದಲ್ಲೂ ವ್ಯವಸ್ಥೆ ಇಲ್ಲ. ಸಣ್ಣ ಮಕ್ಕಳಿಗೆ ಆ ಸ್ಕೂಲಿಗೆ ಒಂದು ಕಂಪೌಂಡ್ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ, ಅಲ್ಲಿ ಬಾತ್ರೂಮ್ ಟಾಯ್ಲೆಟ್ಗಳು ಇಲ್ಲ, ಕಿಟಕಿಗಳು ಎಲ್ಲ ಒಡೆದು ಹೋಗ್ಯಾವೆ. 15 ವರ್ಷಗಳಾತ್ರಿ ಅದು, 15 ವರ್ಷಗಳಿಂದನೂ ಅದಕ್ಕೆ ಒಂದು ಬಣ್ಣ ಇಲ್ಲ, ಒಂದು ಸುಣ್ಣ ಇಲ್ಲ. ಅಲ್ಲಿ ಯಾವ ಸರ್ಕಾರದವರು ಗಮನ ವಹಿಸುವಲ್ರೆ? ಅದಕ್ಕಾಗಿ ನಾವು ಅದನ್ನು ಎಲ್ಲ ರೀತಿಯಿಂದ ಒಳ್ಳೇದು ಮಾಡಿ ಕೊಡ್ಬೇಕಂತೇಳಿ ಸಾಹೇಬ್ರ ಕಡೆ ಮನವಿ, ನಮ್ಮ ಜೈ ಕರ್ನಾಟಕ ಜನಪರ ವೇದಿಕೆಯಿಂದ ನಾವು ಅವ್ರಿಗೆ ಮನವಿ ಮಾಡ್ಕೊಳ್ಳಕತ್ತೇವೆ ಸರ್. ದಯವಿಟ್ಟು ಎಲ್ಲರೂ ಅದನ್ನು ಸ್ವಲ್ಪ ಗಮನ, ಸರ್ಕಾರದವ್ರು ಎಲ್ಲರೂ ಗಮನ ವಹಿಸಿ ಅದನ್ನು ಮಾಡಿಕೊಡ್ಬೇಕಂತೇಳಿ ನಮ್ಮದು.